ಬ್ಯೂಟಿಫುಲ್ ರಮೇಶ ಇಲ್ಲಿ ಕೇಕ್ ನೋಡು ಎಷ್ಟು ಚೆನ್ನಾಗಿ ಚೆನ್ನಾಗಿದಾವೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದೆಯಲ್ಲ ನಾನು ಆರ್ಡರ್ ಕೊಟ್ಟಿದ್ದ ಕೇಕ್ ನೋಡಿದ್ರೆ ಮತ್ತೆ ನಿಮ್ದು ರಿಯಾಕ್ಷನ್ ಹೇಗಿರಬಹುದು ಈಗ ನೋಡ್ ನಾನು ಆರ್ಡರ್ ಕೊಟ್ಟಿದ್ದ ಕೇಕ್ ಹೆಂಗಿದೆ ಅಂತ ಅಂಕಲ್ ಇದೀರಾ ಎಲ್ಲಿದ್ರಿ ಅಂಗಡಿ ಓಪನ್ ಇಟ್ಟು ಎಲ್ಲಿ ಹೋದ್ರು

ಅಯ್ಯೋ ಸೌಕಾರ್ರಿ ಅದು ಹಂಗಲ್ಲ ರೀ ನಾನು ನಿಮಗೆ ಬರೀ ತೋರಿಸಿದ್ದು ಅಷ್ಟೇ ಇದು ಫಿನಿಶ್ ಆಯ್ತು ನೋಡಿ ಇದಕ್ಕೆ ಬೇರೆ ಏನಾದರೂ ಡಿಸೈನ್ ಮಾಡಬೇಕಾ ಹಾಂ ಬೇರೆ ಏನಾದರೂ ಇತ್ತ ಮಾಡೋದು ಅಂತ ಕೇಳೋಣ ಅಂತ ತೋರಿಸಿದ್ವು ಅಷ್ಟೇ ಮತ್ತೆ ಏನಲ್ಲ ಹ್ಮ್ ಹ್ಮ್ ಸರಿ ಹೋಗಿ ಈಗ ಬೇಗ ಪ್ಯಾಕ್ ಮಾಡ್ಕೊಂಡು ಬನ್ನಿ ಅದು ಬಿಲ್ ನಿಮ್ಮದು ಸ್ಪೆಷಲ್ ಕೇಕ್ ಅಲ್ಲ ಸಾವಿರದ ಆಗತ್ತೆ ನೀವೊಂದು ಇನ್ನೂರು ಕಡಿಮೆ ಕೊಡಿ ಅಡ್ಡಿಲ್ಲ ಏಳ್ನೂರು ಕೊಡಿ ಹ್ಮ್ ತಕೊಳ್ಳಿ ಕೊಡಿ

ಓಹೋ ಹೌದಾ ಸೆಪ್ಟೆಂಬರ್ ಟೈಮ್ ಇತ್ತ ಬ್ಯಾಂಕ್ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡಬಹುದಾ ಹ್ಮ್ ಅಡ್ಡಿಲ್ಲ ಕುಡಿ ಕುಡಿ ಹ್ಮ ತಕೊಳ್ಳಿ ಮಗ ರಮೇಶ ಅದು ಕೇಕ್ ಮೇಲೆ ಸೆಲೆಬ್ರೇಷನ್ ಮಾಡೋದು ಕ್ಯಾಂಡಲ್ ತರ ಏನು ಬೆಂಕಿದು ಬರುತ್ತಲ್ಲ ಅದು ತಕೊಂಡ್ಯಾನಾ ತಮ್ಮಣಿಗೆ ಬರ್ತಡೇ ಕ್ಯಾಪ್ ಮತ್ತೆ ಸ್ನೋ ಸ್ಪ್ರೇ ಎಲ್ಲ ಬರುತ್ತಲ್ಲ ಅದೆಲ್ಲ ತಕೊಂಡ್ಯಾ ಅಯ್ಯೋ ಹೌದಲ್ಲ ನನ್ಗೆ ನೆನಪೇ ಇರಲಿಲ್ಲ ತಕೊಳ್ತೀನಿ ತಕೊಳ್ತೀನಿ ಅಂಕಲ್ ಚಿಲ್ರೆ ವಾಪಸ್ ಕೊಡೋದ್ ಬೇಡ ಅದು ಕೇಕ್ ಮೇಲೆ ಇಡ್ತಾರೆ ಅಲ್ಲ ಸೆಲೆಬ್ರೇಷನ್ ಮಾಡುವಾಗ ಅದು ಬೆಂಕಿದು ಬರುತ್ತಲ್ಲ ಹಚ್ಚೋದು ಅದು ಒಂದು ಕೊಡಿ ಆಮೇಲೆ ಒಂದ್ ಎರಡು ಸ್ನೋ ಸ್ಪ್ರೇ ಮತ್ತೆ ಎರಡು ಬ್ಲಾಸ್ಟರ್ ಕೊಡಿ ಮತ್ತೆ ಸೆಲೆಬ್ರೇಷನ್ ಮಾಡುವಾಗ ತಲೆ ಮೇಲೆ ಇಡ್ತಾರಲ್ಲ ಬರ್ತಡೆ ಕ್ಯಾಪ್ ಅದು ಒಂದು ಕೊಡಿ ಹ್ಞೂ ಪುಟ್ಟ ಸರಿ ಈ ರಾಮು ಕಾಕ ಎಲ್ಲಿ ಕೇಕ್ ಪ್ಯಾಕ್ ಮಾಡಿ ತಕೊಂಡು ಬರ್ತೀನಿ ಅಂತ ಇನ್ನು ಬಂದಿಲ್ಲ ಇವರು ಪುಟ್ಟ ಒಂದು ನಿಮಿಷ ಈಗ ತಕೊಂಡು ಬರ್ತೀನಿ ಆಯ್ತಾ ಹ್ಮ್ ಒಂಚೂರು ಬೇಗ ಅಣ್ಣ ಲೇಟ್ ಆಗ್ತಾ ಇದೆ ಹ್ಮ್ ಈಗ ತಂದೆ ರೆಡಿ ಆಗಿದೆ ರಮೇಶ ಅದು ನಾಳೆ ಚಿಕನ್ ಬಿರಿಯಾನಿ ಆಮೇಲೆ ಚಿಕನ್ ಅಲ್ಪಹಾಮ್ ಅದೆಲ್ಲ ಮಾಡಬೇಕಂತ ಪ್ಲಾನಿಂಗ್ ಮಾಡಿದ್ವಿ ಅಲ್ಲ ಅದಕ್ಕೆ ಚಿಕನ್ ಪಿಂಕಿ ನಾನು ಯಾರು ಹೇಳು ರಮೇಶ ದಿ ಗ್ರೇಟ್ ಸ್ಮಾರ್ಟ್ ನನಗೆ ಅದೆಲ್ಲ ನೆನ್ಪಿತ್ತು ಕಣೆ ಅದಕ್ಕೆ ನಾನು ಆಲ್ರೆಡಿ ಅವರಿಗೆ ಫೋನ್ ಮಾಡಿ ಆರ್ಡರ್ ಮಾಡಿ ಆಗಿದೆ ಅವರು ಹೋಮ್ ಡೆಲಿವರಿ ಮಾಡ್ತಾರಂತೆ ಹಾಂ ಅದಕ್ಕೆಲ್ಲ ಏನು ತಲೆ ಕೆಲ್ಸ್ಕೊಡೋದು ಬೇಡ ಅಲ್ಲಿ ಹೋಗೋದಿಲ್ಲ ಬೇಡ ಅವರು ತಂದು ಕೊಡ್ತಾರೆ ಓ ಹೌದಾ ಒಳ್ಳೆ ಆಯ್ತು ಬಿಡು ನೀನ್ ಮಾತ್ರ ಅಲ್ಲ ಬಾಳಿದೋರಿದ್ದೀಯಾ ಹ್ಞೂ ಮಕ್ಕಳು ತಕೊಳ್ಳಿ ನಿಮ್ದು ಸ್ಪೆಷಲ್ ಕೇಕ್ ಹಯ್ಯಪ್ಪ ಇದು ಕೇಕ್ ಇಷ್ಟು ದೊಡ್ಡಿದೆ ಅಲ್ಲ ಅಂಕಲ್ ಇದು ತಗೊಂಡು ಹೋಗಲ್ಲ ರೀ ನಾನು ತಗೊಂಡು ಹೋಗಿದ್ರೆ ಮನೆ ತಂಕ ಎಲ್ಲ ಪಚ್ಚಾಗ್ ಬಿಡತ್ತೆ ಅಂಕಲ್ ನೀವು ಒಂದ್ ಕೆಲ್ಸ ಮಾಡಿ ಇದು ನೀವು ನಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡ್ಬಿಡಿ ಹೋಮ್ ಡೆಲಿವರಿ ಮಾಡಬೇಕಾ ಪುಟ್ಟ ಹೋಮ್ ಡೆಲಿವರಿ ಮಾಡಕ್ಕೆ ನೂರ್ ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗತ್ತೆ ಅಡ್ಡಿಲ್ಲ ಅಲ್ಲ ಅಡ್ಡಿಲ್ಲ ಅಡ್ಡಿಲ್ಲ ನೂರ್ ರೂಪಾಯಿ ಕೊಡ್ತೀವಿ ನಾವು ಹ್ಞೂ ಪುಟ್ಟ ಹಂಗಾದ್ರೆ ಸರಿ